ಈ ವಿಡಿಯೋದಲ್ಲಿ ನಾವು ನಿಕ್ಷೆ ಪೋರ್ಟಲ್ನಲ್ಲಿ ಲಾಭದ ಗುಂಪು ನೋಂದಣಿಯನ್ನು ಹೇಗೆ ವೀಕ್ಷಿಸಬಹುದು ಎನ್ನುವುದನ್ನು ತಿಳಿಯುತ್ತೇವೆ ಮೊದಲನೇದಾಗಿ ಸೂಕ್ತ ಬಳಕೆದಾರ ಹೆಸರು ಮತ್ತು ಗುಪ್ತಪದ ನಮೂದಿಸಿ ನಿಕ್ಷೆ ಪೋರ್ಟಲ್ಗೆ ಲಾಗಿನ್ ಮಾಡಿ ಈ ಪೇಜಿನ ಎಡ ಫಲಕದಲ್ಲಿ ಇರುವ ರೋಗಿಗಳ ಪಟ್ಟಿ ಡ್ರಾಪ್ಡೌನ್ ಮೇಲೆ ಒತ್ತಿರಿ ಇಲ್ಲಿ ನೀವು ಲಾಭದ ಗುಂಪು ನೋಂದಣಿ ಆಯ್ಕೆಯನ್ನು ನೋಡುತ್ತೀರಿ ಅದರ ಮೇಲೆ ಒತ್ತಿರಿ ಕೆಲವು ಡ್ರಾಪ್ ಡೌನ್ಗಳನ್ನು ಹೊಂದಿರುವ ಪುಟ ಒಂದನ್ನು ಕಾಣುತ್ತೀರಿ ಇಲ್ಲಿ ನೀವು ಮೌಲ್ಯಗಳನ್ನು ನಮೂದಿಸಿದಾಗ ನಿಮ್ಮ ಅವಶ್ಯಕ ವರದಿಯನ್ನು ಪಡೆಯಬಹುದು ರಾಜ್ಯಕ್ಕಾಗಿ ಡ್ರಾಪ್ ಡೌನ್ ಮೇಲೆ ಒತ್ತಿರಿ ನಿಮ್ಮ ಆಯ್ಕೆಯ ರಾಜ್ಯವನ್ನು ಆಯ್ಕೆ ಮಾಡಿ ಮುಂದಿನ ಹಂತದಲ್ಲಿ ಜಿಲ್ಲೆಯನ್ನು ಆಯ್ಕೆ ಮಾಡಿ ಕ್ಷಯರೋಗ ಘಟಕದ ಡ್ರಾಪ್ಡೌನ್ನಲ್ಲಿ ನೀವು ಇಲ್ಲವೇ ಒಂದು ಘಟಕವನ್ನು ಆಯ್ಕೆ ಮಾಡಬಹುದು ಅಥವಾ ಎಲ್ಲಾ ಕ್ಷಯರೋಗ ಘಟಕ ಎನ್ನುವ ಆಯ್ಕೆಯನ್ನು ಆರಿಸಬಹುದು ಆವರ್ತನವು ಮಾಸಿಕ ಅಥವಾ ತ್ರೈಮಾಸಿಕವಾಗಿರಬಹುದು ಸದ್ಯಕ್ಕೆ ಮಾಸಿಕ ಆಯ್ಕೆ ಮಾಡೋಣ ಮುಂದಿನ ಡ್ರಾಪ್ಡೌನ್ ನಿಮಗೆ ವರ್ಷವನ್ನು ಆಯ್ಕೆ ಮಾಡಲು ಹೇಳುತ್ತದೆ ಡ್ರಾಪ್ಡೌನ್ ಹಿಂದಿನ ಐದು ವರ್ಷಗಳ ಪಟ್ಟಿಯನ್ನು ಹೊಂದಿರುತ್ತದೆ ತಿಂಗಳಿನ ನಲ್ಲಿ ನಿಮ್ಮ ಆದ್ಯತೆಯ ತಿಂಗಳನ್ನು ಆಯ್ಕೆ ಮಾಡಿ ನೀವು ಎಲ್ಲಾ ಡೇಟಾವನ್ನು ನಮೂದಿಸಿದ ನಂತರ ಡೌನ್ಲೋಡ್ ಎಕ್ಸೆಲ್ ಬಟನ್ ಮೇಲೆ ಒತ್ತಿರಿ ಫೈಲ್ ಅನ್ನು ಯಶಸ್ವಿಯಾಗಿ ರಚಿಸಲಾಗಿದೆ ಎನ್ನುವ ಸಂದೇಶ ನಿಮಗೆ ಕಾಣುತ್ತದೆ ಎಕ್ಸೆಲ್ ರೂಪದಲ್ಲಿ ಡೌನ್ಲೋಡ್ ಮಾಡಲು ನೀವು ಕಿತ್ತಳೆ ಬಣ್ಣದ ಬಟನ್ ಮೇಲೆ ಒತ್ತಿದಾಗ ಡೇಟಾ ಡೌನ್ಲೋಡ್ ಆಗುತ್ತದೆ ಲಾಭದ ಗುಂಪು ನೋಂದಣಿಯನ್ನು ವೀಕ್ಷಿಸುವ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ